माननीय सभा अध्यक्ष रे, सरकु मत्तु सेवेगळ तेरिगे इदु एकरूप इडी राष्ट्राद्यंत तेरिगे इरबेकन्नुव कारणदिंद संविधानद तिद्दुपडियागि 2017 रिंद इडी देशदल्लि इवत्तु इंप्लिमेंट आगिदे। ಏಕರೂಪ ತೆರಿಗೆ ಇದ್ದರೂ ಕೂಡ ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆ ಸ್ಥಿತಿಗಳಿದ್ದಾವೆ। ಕೆಲವು ರಾಜ್ಯಗಳು ಉತ್ಪಾದನೆ ಮಾಡುವಂತ ರಾಜ್ಯಗಳಾಗಿದ್ದಾವೆ, ಕೆಲವು ರಾಜ್ಯಗಳು ಕನ್ಸಂಪ್ಷನ್ ರಾಜ್ಯಗಳಾಗಿದ್ದಾವೆ। ಹೀಗಾಗಿ ಕಾಲಕಾಲಕ್ಕೆ ಇದು ಇವಾಲ್ವ್ ಆಗ್ತಾ ಇದೆ। GST ಏನಿದೆ ಈ ಟ್ಯಾಕ್ಸು ಎಲ್ಲ ಇವಾಲ್ವ್ಮೆಂಟ್ ಸ್ಟೇಜಲ್ಲಿದೆ, ಸಂಪೂರ್ಣವಾಗಿ ಇವಾಲ್ವ್ ಆಗಿಲ್ಲ। ಯಾಕಂದರೆ ಭಾಳ ಕಾಂಪ್ಲಿಕೇಟೆಡ್ ಆಗಿರುವಂಥ ಒಂದು ಟ್ಯಾಕ್ಸ್ ವ್ಯವಸ್ಥೆಯನ್ನು ಸರಳ ಮಾಡುವಂಥದ್ದು ಅಷ್ಟು ಸುಲಭ ಅಲ್ಲ। ಮೊದಲು ಎಕ್ಸೈಸ್ ಡ್ಯೂಟಿ ಇತ್ತು ಮತ್ತು ಸ್ಟೇಟ್ ಟ್ಯಾಕ್ಸ್ ಇತ್ತು, ಸೆಂಟ್ರಲ್ ಸೆಲ್ ಟ್ಯಾಕ್ಸ್ ಇತ್ತು, ಅದನ್ನೆಲ್ಲ ಒಂದುಗೂಡಿಸಿ ಇವತ್ತು GST ಮಾಡಿದ್ದಾರೆ। ಹಲವಾರು ವರ್ಷಗಳ GST ಕೌನ್ಸಿಲಲ್ಲಿ ಹಲವಾರು ವಿಚಾರಗಳು ಇಲ್ಲಿ ಬಂದು ಹಲವಾರು ರಾಜ್ಯಗಳ ಸಲಹೆಗಳನ್ನು ಪಡೆದು ಬದಲಾವಣೆಗಳನ್ನು ಮಾಡ್ತಾ ಬಂದಿದ್ದೇವೆ। ಪ್ರಾರಂಭದಲ್ಲಿ ಇದನ್ನು ನಾವು ಜಾರಿ ತರುವಾಗ ಭಾಳಷ್ಟು ಸವಾಲುಗಳು ನಮ್ಮ ಮುಂದೆ ಇತ್ತು। ಯಾವ ರೀತಿ ಕೇವಲ ಒಂದು ಸಿಂಪಲ್ ರಿಜಿಸ್ಟ್ರೇಷನ್ ಮಾಡದೆ ಭಾಳ ದೊಡ್ಡ ಕಾಂಪ್ಲಿಕೇಟೆಡ್ ಆಗಿತ್ತು, ಅದರಲ್ಲಿ ಭಾಳಷ್ಟು ಸರಳೀಕರಣ ತಂದಿದ್ದಾರೆ, ಈಗ ಮತ್ತೂ ಕೂಡ ಸರಳೀಕರಣ ತರುವಂಥ ಉದ್ದೇಶ ಅವ್ರದ್ದಿದೆ। ನಂತರ ಆ ರಿಜಿಸ್ಟ್ರೇಷನಲ್ಲಿ ಎಷ್ಟು ಸೀಮಿತವರೆಗೂ ಅದನ್ನು ಎಕ್ಸೆಂಪ್ಟ್ ಮಾಡಬೇಕು, ಅದಾದಮೇಲೆ ಮಾಡಬಾರ್ದು ಅನ್ನುವಂಥದ್ದು ಕೂಡ ಭಾಳ ದೊಡ್ಡ ಚರ್ಚೆ ಆಯಿತು। ರೇವಣ್ಣ, ಒಂದು ನಿಮಿಷ, ಅದರ ಜೊತೆಗೆ ಆನ್ಲೈನ್ ರಿಜಿಸ್ಟ್ರೇಷನ್ ಪ್ರಾರಂಭ ಆದಾಗಲೂ ಕೂಡ ಭಾಳಷ್ಟು ಸಮಸ್ಯೆಗಳಾಯಿತು, ಇನ್ಕ್ಲೂಡಿಂಗ್ ರಿಜಿಸ್ಟ್ರೇಷನ್ನು ಮತ್ತು ರಿಟರ್ನ್ಸ್ ಫೈಲ್ ಮಾಡುವಾಗ ದಿ ಸರ್ವರ್ ಕೆಪ್ಯಾಸಿಟಿ ಸುತ್ತ ಕಡಿಮೆ ಆಗಿ ಬ್ರೇಕ್ಡೌನ್ ಆಗಿರೋದು ಕೂಡ ನಾವು ನೋಡಿದ್ವಿ। ಯಾಕಂದರೆ ಅಲ್ಲಿ ನಾವು ಕೆಲಸ ಮಾಡಿದ್ದರಿಂದ ಅದರ ಬಗ್ಗೆ ನಮಗೆ ಮಾಹಿತಿ ಇದೆ। ಇವತ್ತು ಕರ್ನಾಟಕ ರಾಜ್ಯ ಇಸ್ ಎ ಕಾಂಟ್ರಿಬ್ಯೂಷನ್ ಸ್ಟೇಟ್, ಹೀಗಾಗಿ ನಾವು ಯಾವುದೇ ಕಾನೂನನ್ನು ಮಾಡಲಿ, ಯಾವುದೇ ಪ್ರೊಸೀಜರನ್ನು ನಾವು ಚೇಂಜ್ ಮಾಡಿದರೂ ಕೂಡ ಒಟ್ಟು ನಮ್ಮ ಆದಾಯ ಕಡಿಮೆ ಆಗಬಾರ್ದು ಮತ್ತು ಸದಾಕಾಲ ಟ್ಯಾಕ್ಸ್ ನೆಸ್ಟ್ ಎಷ್ಟು ಹೆಚ್ಚಿಗೆ ಆಗುತ್ತೆ ಅಷ್ಟು ನಮ್ಮ ಆದಾಯ ಹೆಚ್ಚಾಗುತ್ತೆ। ಟ್ಯಾಕ್ಸ್ ನೆಟ್ ಎಲ್ಲೂ ಕೂಡ ಕಡಿಮೆ ಆಗದಂತೆ ನೋಡಿಕೊಳ್ಳುವಂಥದ್ದು ಬಹಳ ಮುಖ್ಯ। ಈಗಾಗಲೇ ಕರ್ನಾಟಕ ರಾಜ್ಯ ರಿಜಿಸ್ಟ್ರೇಷನ್ನಲ್ಲಿ ಭಾಳ ಮುಂದಿದೆ। ಒಂದೇ ನಿಮಿಷ ಅಣ್ಣ, ಪರ್ಮಿಷನ್ ತೊಗೊಂಡು ಮಾತಾಡ್ತೀನಿ, ನೀನು ಪರ್ಮಿಷನ್ ತೊಗೋಬೇಕು। ಟ್ಯಾಕ್ಸ್ ನೆಟ್ನಿಂದ ಹಲವಾರು ವ್ಯಾಪಾರ ಮತ್ತು ವ್ಯಾಪಾರಿಗಳು ಹೊರಗಡೆ ಇರುವುದನ್ನು ನಾವು ನೋಡ್ತೇವೆ। ಇಲ್ಲಿ ಯಾರಿಗೆ GST ಬಗ್ಗೆ ಮಾಹಿತಿ ಇದೆ, ಯಾರಿಗೆ ಇನ್ಪುಟ್ ಕ್ರೆಡಿಟ್ ಬಗ್ಗೆ ಮಾಹಿತಿ ಇದೆ, ಅವರು ಖಂಡಿತವಾಗೂ ರಿಜಿಸ್ಟ್ರೇಷನ್ ಮಾಡಿಸ್ತಾರೆ। ಆದರೆ ಭಾಳಷ್ಟು ವ್ಯವಹಾರಗಳು ಟ್ಯಾಕ್ಸ್ ನೆಟ್ ಇಲ್ಲದೇ ಕ್ಯಾಶ್ ವ್ಯವಹಾರಗಳು ಭಾಳಷ್ಟು ನಡೀತವೆ। ಅಂಥ ಒಂದು ಟ್ಯಾಕ್ಸ್ ವ್ಯವಹಾರಗಳಲ್ಲಿ ಇವತ್ತು ಹೆಚ್ಚು ಕಮ್ಮಿ ಸಣ್ಣ ಡೀಲರ್ಸು ಭಾಳ ದೊಡ್ಡ ಪ್ರಮಾಣದಲ್ಲಿದ್ದಾರೆ। ಉದಾಹರಣೆಗೆ ಎಲೆಕ್ಟ್ರಾನಿಕ್ ಗುಡ್ಸು, ಪ್ಲಾಸ್ಟಿಕ್ಸು ಮತ್ತು ಹಾರ್ಡ್ವೇರು, ಈ ಥರ ಭಾಳಷ್ಟು ಸಣ್ಣ ಸಣ್ಣ ಐಟಮ್ಗಳನ್ನು ಇವತ್ತು ನಾವು ನೋಡ್ತಾ ಇದ್ದೀವಿ। ಯಾವುದೇ ರೀತಿಯ ಅಧಿಕೃತವಾದಂಥ ಟ್ರಾನ್ಸಾಕ್ಷನ್ ಇಲ್ಲದೆ ದಿನನಿತ್ಯ ನಡೀತಾ ಇರ್ತದೆ। ಇವತ್ತು ನೀವೇನು ಮಾಡಿದ್ದೀರಿ ಅಂದರೆ,
ಸ್ಮಾಲ್ ಡೀಲರ್ಸ್ಗೆ ನಾನ್ ಜಿ ಎಸ್ ಟಿ ಟ್ಯಾಕ್ಸ್ ಯಾರು ಸಣ್ಣ ಡೀಲರ್ ಇದ್ದಾರೆ ಅವ್ರಿಗೆ ರಿಜಿಸ್ಟ್ರೇಷನ್ನಿಂದ ಎಕ್ಸೆಂಪ್ಟ್ ಮಾಡಿದ್ದಾರೆ ರಿಜಿಸ್ಟ್ರೇಷನ್ನೇ ಎಕ್ಸೆಂಪ್ಟ್ ಮಾಡಿದ್ದಾರೆ ಅವರು ರಿಟರ್ನ್ಸ್ ಫೈಲ್ ಮಾಡೋ ಅವಶ್ಯಕತೆ ಇಲ್ಲ ಅವರು ನಾನ್ ಜಿ ಎಸ್ ಟಿ ಡೀಲಿಂಗ್ ಮಾಡಿದರೆ ರಿಟರ್ನ್ಸ್ ಫೈಲ್ ಮಾಡೋ ಅವಶ್ಯಕತೆ ಇಲ್ಲ ಅವ್ರಿಗೇನು ತೊಂದರೆ ಆಗಲ್ಲ ಆದರೆ ಮಿನಿಮಮ್ ರಿಜಿಸ್ಟ್ರೇಷನ್ನು ನೀವು ಎಕ್ಸೆಂಪ್ಟ್ ಮಾಡಿಬಿಟ್ರೆ ಇವತ್ತು ಅವನು ನಾನ್ ಜಿ ಎಸ್ ಟಿ ಡೀಲ್ ಮಾಡ್ತಾ ಇರ್ತಾನೆ ನಾಳೆ ಜಿ ಎಸ್ ಟಿ ಐಟಮ್ಗಳನ್ನ ಡೀಲ್ ಮಾಡ್ತಾನೆ ಅದು ಭಾಳಷ್ಟು ಸಮಸ್ಯೆಗೆ ಈಡಾಗ್ತದೆ ನೀವು ಆನ್ಲೈನಲ್ಲಿ ಅವನಿಗೆ ಅವಕಾಶ ಕೊಟ್ಟಿರಿ ಈ ಸತಿ ಅದು ಒಂದು ಒಳ್ಳೆಯ ಸ್ಟೆಪ್ ಆನ್ಲೈನಲ್ಲಿ ಕೊಟ್ಟ ಮೇಲೆ ಹೇಗಾದರೂ ಯಾರ ಹತ್ರ ವ್ಯಾಪಾರ ಮಾಡ್ತಾನೆ ಅವನ ರಿಜಿಸ್ಟ್ರೇಷನ್ ಇರ್ತದೆ ಸೊ ದೇರ್ ಈಸ್ ಅ ಡೀಲಿಂಗ್ ಬಿಟ್ವೀನ್ ಅ ನಾನ್ ರಿಜಿಸ್ಟರ್ಡ್ ಡೀಲರ್ ಟು ಅ ರಿಜಿಸ್ಟರ್ಡ್ ಡೀಲರ್ ಹೀಗಾಗಿ ಇವನು ಯಾವತ್ತೂ ಅವನು ಯಾರು ರಿಜಿಸ್ಟರ್ಡ್ ಡೀಲರ್ ಇರ್ತಾನೆ ಅವನು ಇನ್ಪುಟ್ ಕ್ರೆಡಿಟ್ ತೊಗೊಂಡಾಗ ಯಾರಿಂದ ತೊಗೊಂಡು ಅಂತ ತಿರುಗಿ ಇವನ ಹತ್ರ ಬರ್ತದೆ ಇದನ್ನೆಲ್ಲ ಮಾಡೋ ಬದಲು ಸಿಂಪಲ್ ಒಂದು ಸ್ಮಾಲ್ ಸಿಂಪ್ಲಿಫೈಡ್ ಒಂದು ರಿಜಿಸ್ಟ್ರೇಷನ್ ಮಾಡಿ ನಾನ್ ಜಿ ಎಸ್ ಟಿ ಇವ್ರಿಗೂ ಕೂಡ ವಿದೌಟ್ ಎನಿ ಹೆರಾಸ್ಮೆಂಟ್ ಒಂದು ರಿಜಿಸ್ಟ್ರೇಷನ್ ಮಾಡಿ ಲೆಟ್ ದೆಮ್ ಬಿ ರಿಜಿಸ್ಟರ್ಡ್ ಲೆಟ್ ದೆಮ್ ಹ್ಯಾವ್ ನಂಬರ್ ಆ ನಂಬರ್ ಇಟ್ಕೊಂಡು ಅವ್ರು ಆನ್ಲೈನ್ ಟ್ರೇಡಿಂಗ್ ಮಾಡಲಿ ನೀವು ಅವ್ರಿಗೆ ಮೊದಲೆಲ್ಲ ಮ್ಯಾನ್ಯುವಲ್ಲು ಅದೆಲ್ಲ ಇತ್ತು ಫಿಸಿಕಲ್ ಇತ್ತು ಈಗ ಆನ್ಲೈನ್ ಟ್ರೇಡಿಂಗ್ ಅವಕಾಶ ಕೊಟ್ಟಿದ್ದಿರಿ ಆನ್ಲೈನ್ ಟ್ರೇಡಿಂಗ್ ಆಗ್ತದೆ ಆನ್ಲೈನ್ ರಿಜಿಸ್ಟ್ರೇಷನ್ ಆಗುತ್ತೆ ಆನ್ಲೈನ್ ಇದು ರಿಟರ್ನ್ಸ್ ಎಲ್ಲ ಫೈಲ್ ಆಗುತ್ತೆ ದಟ್ಸ್ ಓಕೆ ಬಟ್ ಸಿಂಪಲ್ ರಿಜಿಸ್ಟ್ರೇಷನ್ ಯಾಕೆ ಎಕ್ಸೆಂಪ್ಟ್ ಮಾಡಿದ್ದೀರಿ ವಿನಾಯಿತಿ ಮಾಡಿದ್ದೀರಿ ಅನ್ನುವಂಥ ಎಕ್ಸ್ಪ್ಲನೇಷನ್ನು ನಾವು ಕೊಡಬೇಕಾಗ್ತದೆ ಮತ್ತು ಎರಡನೇದಾಗಿ ಇದು ಭಾಳ ದೊಡ್ಡ ಅಮೆಂಡ್ಮೆಂಟನ್ನು ತಂದಿದ್ದೀರಿ ನೀವು 22 ಪ್ರಕರಣಗಳ ಅಮೆಂಡ್ಮೆಂಟನ್ನು ಭಾಳ ದೊಡ್ಡದು ತಂದಿದ್ದೀರಿ ಇದರಲ್ಲಿ ತಮ್ಮ ಇದರಲ್ಲಿ ಈಗ ಅದೇ ಫಸ್ಟು ಎಕ್ಸೆಂಪ್ಷನ್ನು ಪ್ರಕರಣ 23 ತಿದ್ದುಪಡಿ ಆಮೇಲೆ ಇನ್ಪು ಇವತ್ತು ಹೊರಮುಖ ಪೂರೈಕೆಗಳ ವಿವರಗಳನ್ನು ಒದಗಿಸುವ ಅಂತಿಮ ದಿನಾಂಕ ಅಂದರೆ ಇನ್ಪುಟ್ ಕ್ರೆಡಿಟ್ ತಗೊಳ್ಳೋದಕ್ಕೆ ಅವನ ಔಟ್ಪುಟ್ ವಿವರಗಳನ್ನು ಕೊಡೋದಕ್ಕೆ 3 ವರ್ಷ ಅವಧಿ ಅಂತ ತಾವು ಕೊಟ್ಟಿದ್ದೀರಿ 3 ವರ್ಷದ ಒಳಗಡೆ ಮಾಡಬೇಕು ಅಂತ ಈಗೇನಿದೆ ಜಿ ಎಸ್ ಟಿ ಕೌನ್ಸಿಲ್ ಏನು ನೋಟಿಫೈ ಮಾಡ್ತದೆ ಆ ಪ್ರಕಾರ ಇದೆ ಒಂದು ನಿಗದಿತ ಸಮಯ ಮಾಡೋದು ಸರಿ ಇದೆ ಆದರೆ 3 ವರ್ಷ ಕೊಡುವಂಥ ಅವಶ್ಯಕತೆ ಇದೆ ಅವನಿಗೆ ನನ್ನ ಪ್ರಕಾರ 3 ವರ್ಷದ ಹಿಂದಿನ ಟ್ರಾನ್ಸಾಕ್ಷನನ್ನು ನೀವು ಟ್ರ್ಯಾಕ್ ಇಡಬೇಕಾಗುತ್ತೆ ಅವನು ಕೂಡ 3 ವರ್ಷದ ನಂತರ ಎಷ್ಟು ಸರಿ ಕೊಡ್ತಾನೋ ಎಷ್ಟು ತಪ್ಪು ಕೊಡ್ತಾನೋ ಎಷ್ಟು ಮ್ಯಾನಿಪುಲೇಟ್ ಮಾಡ್ತಾನೋ ಅದನ್ನ ಯಾವ ರೀತಿ ಟ್ರ್ಯಾಕ್ ಇಡೋಕ್ಕೆ ಸಾಧ್ಯ ನೋಟಿಫಿಕೇಷನ್ನು ಈಗಾಗಲೇ 1 ವರ್ಷ 2 ವರ್ಷ ಕಾಲಕ್ಕೆ ನೋಟಿಫಿಕೇಷನ್ಸ್ ಇದೆ ಆ ನೋಟಿಫಿಕೇಷನ್ಸ್ ಪ್ರಕಾರ ನೀವು ಅವ್ರಿಗೆ ಕ್ಲೇಮ್ ಮಾಡ್ತೀರಿ ಆಮೇಲೆ ಕೆಲವರೆಲ್ಲ ಕೋರ್ಟಿಗೆ ಹೋಗ್ತಾರೆ ಕೋರ್ಟಿಗೆ ಹೋಗೋದು ತಪ್ಪಿಸೋ ಸಲುವಾಗಿ ಈ ಆ್ಯಕ್ಟಲ್ಲಿ ಈ ಪ್ರೊವಿಷನ್ ತಂದಿದ್ದೀರಿ ನನಗೆ ಅರ್ಥ ಆಗ್ತದೆ ನೋಟಿಫಿಕೇಷನ್ ಕ್ಯಾನ್ ಬಿ ಚಾಲೆಂಜ್ ಇನ್ ದ ಕೋರ್ಟ್ ಮೋರ್ ಇಫೆಕ್ಟಿವ್ಲಿ ಅವಕ್ಕೆಲ್ಲ ಸ್ಟೇ ಸಿಗ್ತದೆ 5 ವರ್ಷ 6 ವರ್ಷ ಟ್ಯಾಕ್ಸ್ ಬರಲ್ಲ ಆದ್ದರಿಂದ ಆ್ಯಕ್ಟಲ್ಲಿ ಅದನ್ನು ಪಿರಿಯಡ್ ಮಾಡಿಬಿಟ್ರೆ ಕೋರ್ಟ್ ಸ್ಟೇ ಕೊಡೋದು ಕಷ್ಟ ಆಗುತ್ತೆ ಅನ್ನೋಂಥ ಕಾರಣಕ್ಕೆ ತಾವು ತಂದಿದ್ದೀರಿ ಸದುದ್ದೇಶ ಇದೆ ಆದರೆ 3 ವರ್ಷ ಕೊಡುವಂಥದ್ದು ಇಟ್ಸ್ ಅ ಲಾಂಗ್ ಪಿರಿಯಡ್ ಅಂತ ನನಗೆ ಅನಿಸ್ತಾ ಇದೆ ಇವತ್ತಿನ ಟ್ರಾನ್ಸಾಕ್ಷನ್ನಲ್ಲಿ ಇವತ್ತಿನ ಫಾಸ್ಟ್ ಟ್ರ್ಯಾಕ್ ಎಕಾನಮಿಯಲ್ಲಿ 3 ವರ್ಷ ಅವನಿಗೆ ಸಮಯ ಅವಕಾಶ ಕೊಡುವಂಥದ್ದು ಜಾಸ್ತಿ ಆಗ್ತದೆ ಇದನ್ನು ಕಡಿಮೆಗೊಳಿಸಬೇಕು